মানে কেউ নেবে সদস্য কোটা কে না বুদ্ধিমত্ত তুমি মানে ಮುರಣಿಗೆ ಬುಲೆಟ್ ಬುಲೆಟ್ ಜನ ಪಾಯ ಇರುತ್ತೆ ಅಲ್ವಾ ಆ ಕರ್ಮಿಗೆ ಮಂಜಲಿ ಬತ್ತಕ್ಕ ಆ ಕರಿತಿ ಪದ್ಧತಿ ಲಕ್ಷ ಹಾಕ್ಬೇಕು ವಾಸುದೇವ ಭಕ್ತರನ್ನ ಒಂದಿನ ನಂಬರ್ ಬಂದದೇ ಇಲ್ಲ ಉಡುಪಿಯ ಬೆಟ್ಟು ದೀಕ್ಷಿತ್ ಕುಮಾರಿ ಶಿವಪಾನವರನ್ನ ಬಲದಲ್ಲಿ ದೀಕ್ಷಿತ್ ಕುಮಾರ ಶಿವಪಾನಯ್ಯನ ಪ್ರತಿಭೆ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ಅವರ ಪ್ರತಿಭೆ ಚಿಕ್ಕ ಪ್ರೋತ್ಸಾಹ ಅಥವಾ ವಿಶಾಲವಾದ ಒಂದು ಗದ್ದೆಯಲ್ಲಿ ಅಂದರೆ ಒಂದು 8 ಎಕರೆ 10 ಎಕರೆ ಜಮೀನು ವಿಶಾಲವಾದ ಒಂದೊಂದು ಗದ್ದೆಯಲ್ಲಿ ಉಳುಮೆ ಮಾಡಬೇಕಿದ್ರೆ 40-50 ಜೊತೆ ಕೋಣಗಳು ಅಥವಾ ಎತ್ತುಗಳು ಬೇಕು. ಈ 50 ಜೊತೆ ಕೋಣಗಳ ಪಾಲ್ಪಡುವಿಕೆಯ ದಿನ ಈ ಉಳುಮೆ ಆದ ಮೇಲೆ ಬೇಸರವನ್ನು ಕಳೀಲಿಕ್ಕೆ ಸ್ವಲ್ಪ ಸುಸ್ತಾಗಿರುತ್ತೆ. ಆ ಉತ್ಸಾಹಕ್ಕಾಗಿ ಕೋಣಗಳನ್ನು ಎತ್ತುಗಳನ್ನು ಓಡಿಸ್ತಾ ಇದ್ದರು. ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಚೆನ್ನಾಗಿರುವ ಕೋಣಗಳನ್ನು ಸಾಕುವುದು, ಅದ್ರ ಜೊತೆ ಓಡುವುದು, ಯಾರು ಚೆನ್ನಾಗಿ ಓಡ್ತಾರೆ ಅದಕ್ಕೆ ಬಹುಮಾನ ಕೊಡುವುದು ಅಂತ ಪದ್ಧತಿ ಬೆಳೆದು ಬಂತು. ತಿಂಗಿಂದ ಎಳ್ನೀರಿನ ಗೊಂಚಲನ್ನು ಕೊಟ್ಟು ಅದು ಬಹುಮಾನ ಕೊಟ್ಟು ಗೌರವಿಸ್ತಾ ಇದ್ದರು. ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ಇದರಲ್ಲಿ ಯಾರು ಸ್ನೇಹಿತರು ಯಾರು ಇರ್ತಾರೆ, ನಮ್ಗೆ ಬೇಕಾದವರಿಗೆ ಬಹುಮಾನ ಕೊಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಬಂದಾಗ ಅದರಲ್ಲಿ ಸ್ವಲ್ಪ ಕುಂಠಿತಾಯಿತು. ಕಂಬಳೋತ್ಸವ ಇಲ್ಲ, ಸ್ವಲ್ಪ ಆಚರಣೆಯಲ್ಲಿ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಬಹುಮಾನ ಕೊಡ್ತಾರೆ ಅನ್ನೋದಕ್ಕೆ ಈ ಜೋಡು ಕರೆ ಕಂಬಳ ಪ್ರಾರಂಭ ಆಯಿತು. ಇದರಲ್ಲಿ ಯಾರಿಗೆ ಯಾರಿಗೂ ಚೀಟ್ ಮಾಡೋಕ್ಕಾಗಲ್ಲ, ಇಬ್ಬರು ಓಡಿ ಯಾರು ಚೆನ್ನಾಗಿ ಓಡ್ತಾನೆ ಅವನಿಗೆ ಬಹುಮಾನ ಬರುತ್ತೆ. ಅದ್ರ ಜೊತೆ ಚಿನ್ನದ ಪವನಿನ ಈಗ ಒಲಿಂಪಿಕ್ಕಲ್ಲಿ 6 ಗ್ರಾಮ್ ಚಿನ್ನ ಕೊಡ್ತಾರೆ, ಇದರಲ್ಲಿ 8 ಗ್ರಾಮ್ ಚಿನ್ನ ಕೊಡ್ತೀವಿ. ವಿನ್ನರ್ಸಿಗೆ 8 ಗ್ರಾಮ್ ಚಿನ್ನ ಕೊಡುವಂಥ ಪದ್ಧತಿ ಬೆಳೆದ್ರು. 1970 ಬಜಗೋಳಿಯಲ್ಲಿ ಈ ಕಂಬಳೋತ್ಸವದ ಪವನಿನ ಬಹುಮಾನದ ಕಂಬಳೋತ್ಸವ ಪ್ರಾರಂಭ ಆಯಿತು. ಅದ್ರ ಜೊತೆ ಈ ಓಟದಲ್ಲಿ 4 ವಿಭಾಗ ಇದೆ.
ಹಗ್ಗದ ವಿಭಾಗ ಅಂತ ಹೇಳಿದ್ರೆ ಅದನ್ನು ಸಿಂಗಾರ ಮಾಡ್ತಾರೆ. ಈ ಮದುಮಗನ ರೂಪ ಕೊಟ್ಟು ಅವರಿಗೆ ನೆಚ್ಚಿದಂತ ನೆತ್ತಿಗೆ ಒಂದು ಗೊಂಡೆ ಇದು ಹಾಕ್ಬಿಟ್ಟು ಹಗ್ಗದ ಮತ್ತು ಕೋಡಿಗೆ ಎರಡು ಇದು ಕಟ್ಟಿರ್ತವೆ. ಇದಕ್ಕೆ ಪರಿಣಿತಿ ಪಡೆದ ಕೋಣಗಳೇ ಆಗ್ಬೇಕು, ಒಂದಕ್ಕೊಂದು ಚೆನ್ನಾಗಿ ಜೊತೆ ಪ್ಯಾರ್ ಬಂದ್ರೆ ಮಾತ್ರ ಓಡಿ ರಿಲೇ ಟೈಪ್ನ ಓಟ ಇದು. ಆಮೇಲೆ ನೇಗಿಲು ಅಂತ ಹೇಳಿದ್ರೆ ಉಳುಮೆಗೆ ಉಪಯೋಗ ಮಾಡುವಂಥ ನೇಗಿಲು ಇದೆಯಲ್ಲ, ಅದರ ಸಾಂಕೇತಿಕವಾಗಿ ಚಿಕ್ಕ ನೇಗಿಲನ್ನು ಹಿಡಿದು ಓಡಿಸೋದು. ಆಮೇಲೆ ಸಮತಟ್ಟು ಮಾಡಲಿಕ್ಕೆ ಒಂದು ಹಲಗೆ ಅಂತ ಹಾಕ್ತೀವಿ, ಆ ಹಲಗೆಯ ಮಾದರಿ ಇನ್ನೊಂದು ಸ್ಪರ್ಧೆ ಇದೆ. ಆಮೇಲೆ ಈ ನೀರು ಚಿಮ್ಮಿಸುವಿಕೆ, ಯಾರು ಎತ್ತರಕ್ಕೆ ನೀರು ಚಿಮ್ಮಿಸ್ತಾನೆ ಅದು ಕನೆ ಹಲಗೆ ವಿಭಾಗ. ಅಂದರೆ ಸೀನಿಯರ್ ಕೋಣಗಳು ಬೇಕು ಮತ್ತು ಒಂದಕ್ಕೊಂದು ಚೆನ್ನಾಗಿ ಹೊಂದಾಣಿಕೆಯಿಂದ ಓಡ್ತಕ್ಕಂಥ ಜೊತೆ ಇರಬೇಕು. ಅದರ ಜೊತೆ ಈ ಕಂಬಳದ ಕರೆಗಳಿಗೆ ಹೆಸರಿಡ್ತೀವಿ, ಅಣ್ಣ ತಮ್ಮಂದಿರ ಹೆಸರು, ಲವಕುಶ, ಕೋಟಿ ಚೆನ್ನಯ್ಯ, ಕಾಂತಬಾರೆ, ಬುಧಬಾರೆ ಎಲ್ಲ ಹೆಸರಿಡ್ತೀವಿ. ಯಾಕಂತ ಹೇಳಿದ್ರೆ ಸ್ಪರ್ಧೆ ಕರೆಯಲ್ಲಿ ಮಾತ್ರ ಮೇಲೆ ಬಂದ ಮೇಲೆ ಸಹೋದರ ರೀತಿಯಲ್ಲಿ ಆ ಬಾಂಧವ್ಯ ಇರಬೇಕು, ಕಂಬಳದಲ್ಲಿ ಪಾಲ್ಪಡೆಯುವ ಪ್ರತಿಯೊಬ್ಬರಿಗೂ ಕೂಡ ಆ ಸಹೋದರತೆ ಇರಬೇಕು. ಈ ನಿಟ್ಟಿನ ಈಗೇನು ಉದ್ದಿಮೆ ಮಾಡೋರು ಊರು ನಮ್ಮ ತುಳುನಾಡು ಜನ ಎಲ್ಲೇ ಹೋದ್ರೂ ಅಲ್ಲಿ ಸ್ವಲ್ಪ ಏನಾದರೂ ಶ್ರೀಮಂತಿಗೆ ಬಂದರೆ ಈ ಕೋಣಕ್ಕೆ ಕೋಣ ಕಟ್ಟಬೇಕು, ಈ ಕಂಬಳದಲ್ಲಿ ಪಾಲ್ಪಡಿಬೇಕಂತ ಮನಸ್ಸು ಇಲ್ಲೇ ತುಡಿತಾ ಇರುತ್ತೆ. ವಾರದ ಒಂದು ದಿವಸ ಒಂದು ಮನೋರಂಜನೆ, ಫುಲ್ ಟೈಮ್ ಒಂದು ವಾರ ದುಡಿತಾ ಇರ್ತೀವಿ. ಒಂದು ದಿವಸ ಸಂತೋಷ ಪಡ್ಕೊಂಡು ಎಲ್ಲರ ಜೊತೆ ಹಂಚಿಕೊಂಡಿರುವಂಥದ್ದು ಈ ಕಂಬಳೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಅದ್ರ ಜೊತೆ ಈ ಓಟಗಾರರು ಕೂಡ 140 ಮೀಟರ್ ಉದ್ದದ ಟ್ರ್ಯಾಕನ್ನು 13.25ರಲ್ಲಿ ಓಡ್ತೀವಿ ಸೆಕೆಂಡಲ್ಲಿ, ಅಂದರೆ 9.90 ಇಂಡಿಯನ್ ಬೆಸ್ಟ್ 100 ರೇಸರ್ ಅಂತ ಹೇಳಿದರೆ 10.4 ಅದಕ್ಕಿಂತ ಕಡಿಮೆ ವೇಗದಲ್ಲಿ ಓಡ್ತೀವಿ. ಬಟ್ ಇದರಲ್ಲಿ ಗ್ರಿಪ್ ಇದೆ, ಹಿಡ್ಕೊಳ್ಳಿಕ್ಕೆ ಒಂದು ಬಲ ಇರುತ್ತೆ ಮತ್ತು ಕಾಲಿಗೆ ಸ್ಮೂತ್ ಇರುತ್ತೆ. ಈ ಮಣ್ಣು ಮತ್ತು ಕೆಸರು ಇದೆಯಲ್ಲ, ಈ ಹೊಯ್ಗೆ ಮತ್ತು ಮಣ್ಣು ಮಿಶ್ರಿತ ಇದ್ದರೆ ಸ್ಮೂತ್ ಆಗಿರುತ್ತೆ, ಈ ನೀಗೆಲ್ಲ ಹೆಚ್ಚು ಪೆಟ್ಟಾಗಲ್ಲ. ಒಂದು 45 ವರ್ಷದ ತನಕ ಓಡಲಿಕ್ಕಾಗುತ್ತೆ ಏಜ್. ಒಂದು ಅಥ್ಲೆಟಿಕ್ಸಲ್ಲಿ 33-36 ವರ್ಷಕ್ಕೆ ನಿಂತು ಬಿಡ್ತಾರೆ, ಬಟ್ ಇದ್ರ 45 ವರ್ಷದ ತನಕ ಓಡ್ತಾರೆ. ಅದು ಗೆದ್ದ ಕೂಡಲೇ ತುಂಬ ಖುಷಿ ಇರ್ತಾರೆ ಮತ್ತು ಅಭಿಮಾನಿಗಳು ಹೆಚ್ಚು ಹುಡ್ಕೋತಾರೆ. ಪ್ರತಿಯೊಬ್ಬರ ಈ ಕ್ರಿಕೆಟ್ಗೆ ಅಭಿಮಾನಿ ಇದ್ದಾಗ ಓಟಗಾರರ ಅಭಿಮಾನಿಗಳು ಇರ್ತಾರೆ ಈ ಕಂಬಳದಲ್ಲಿ. ನಾನು ವಿಜಯಕುಮಾರ್ ಅಂತೇಳಿ, ನಾನು ಮೊದಲು ಓಟಗಾರನಾಗಿದ್ದೆ, ಈಗ ಕಮೆಂಟ್ರಿ ಹೇಳಲಿಕ್ಕೆ ತೀರ್ಪುಗಾರನಾಗಿ ಕೆಲಸ ಮಾಡ್ತಾ ಇದ್ದೆ.